कोरोना मध्य साकष्टु आतंक के कारण डेल्टा प्लस के मोदल बलियागिदे अन्नुवंत अपडेट लभ्य आगता इदे। मध्यप्रदेश डेल्टा प्लस वैरस के मोदल बलियागिदे। उज्जैनियल्ली डेल्टा प्लस सोंकिते सावनप्पिरो बग्गे अपडेट लभ्य आगता इदे। मे 23 रंदे सोंकित महिले सावनप्पिद्दारे एन्नलागता इदे। वरदियल्ली महिलेगे डेल्टा प्लस सोंकु तगिलिरोदु ईग पत्तेयागिदे। मध्यप्रदेश डेल्टा प्लस सोंकु दृढ़पट्टित्तु। मृत महिले आकेय गंडनिगू कूड़ा डेल्टा प्लस सोंकु इरोदु दृढ़पट्टिदे। एरडु डोस लसिकेयन्न पडेदिद्रु पति सोंकिनिंद ईग गुणमुखरागिद्दारे। मृत महिले लसिके पडेदिरलिल्ल एंबंत माहिति ईग बहिरंगवागिदे। आ मूलक साकष्टु आतंक क्रियेट माड्ता इरुवंत डेल्टा प्लस वैरस केग ಮೊದಲ ಬಲಿಯಾಗಿದೆ। ಮಧ್ಯಪ್ರದೇಶದಲ್ಲಿ ಸೋಂಕಿತೆಗ ಡೆಲ್ಟಾ ಪ್ಲಸ್ ಗೆ ಬಲಿಯಾಗಿದ್ದಾರೆ। ಪ್ರಮುಖವಾಗಿ ಈ ಮಹಿಳೆ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿರಲಿಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇದೆ। ಜೊತೆಗೆ ಅವರ ಗಂಡನಿಗೂ ಕೂಡ ಬಂದಿತ್ತು, ಆದರೆ ಅವರು ಎರಡು ಡೋಸ್ ಕೂಡ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿದ್ರು। ಈಗ ಉಜ್ಜಯಿನಿ ಮೂಲದ ಈ ಸೋಂಕಿತ ಮಹಿಳೆ ಈಗ ಡೆಲ್ಟಾ ಪ್ಲಸ್ ವೈರಸ್ ಗೆ ಬಲಿಯಾಗಿದ್ದಾರೆ। ಆ ಮೂಲಕ ದೇಶದಲ್ಲಿ ಮೊದಲ ಬಲಿ ಆಗಿರೋದು ಈಗ ವರದಿಯಾಗ್ತಾ ಇದೆ। ಗಮನಿಸಬೇಕು, ಈಗಾಗಲೇ ತಜ್ಞರು ವಿಜ್ಞಾನಿಗಳು ಕೂಡ ಹೇಳ್ತಾ ಇರೋದು ವ್ಯಾಕ್ಸಿನೇಷನ್ ತಗೊಳ್ಳಿ, ವ್ಯಾಕ್ಸಿನ್ ತಗೊಳ್ಳಿ, ಲಸಿಕೆಯನ್ನು ತಗೊಳ್ಳಿ ಆದಷ್ಟು ಬೇಗ ಅಂತ। ಲಸಿಕೆ ಒಂದೇ ಈ ಕೊರೋನಾ ಸಂಬಂಧಪಟ್ಟಂತ ಎಲ್ಲ ಲಕ್ಷಣಗಳನ್ನು ಸಾಯಿಸೋದಕ್ಕಿಂತ ಇರುವಂತ ಪ್ರಮುಖ ಅಸ್ತ್ರ, ಮಹಾ ಅಸ್ತ್ರ ಅಂತಾನೆ ಹೇಳಲಾಗ್ತಾ ಇದೆ ಲಸಿಕೆಯನ್ನು। ಹಾಗಾಗಿ ದೇಶಾದ್ಯಂತ ವಿಶ್ವದಾದ್ಯಂತ ಕೂಡ ಲಸಿಕಾ ಮಹಾ ಅಭಿಯಾನವನ್ನೇ ಮಾಡಲಾಗ್ತಾ ಇದೆ। ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಿ, ಕೊರೋನಾದಿಂದ ದೂರ ಇರಿ ಅಂತ ತಜ್ಞರು ವಿಜ್ಞಾನಿಗಳು ಕೂಡ ಸಲಹೆಯನ್ನು ನೀಡ್ತಾ ಇದ್ದಾರೆ। ಈಗ ಪ್ರಮುಖವಾಗಿ ಡೆಲ್ಟಾ ಪ್ಲಸ್ ಏನು ಕಂಡು ಬರ್ತಾ ಇದೆ ದೇಶದ ಹಲವು ಜಾಗಗಳಲ್ಲಿ, ಮಧ್ಯಪ್ರದೇಶದಲ್ಲೂ ಕೂಡ ಕಂಡು ಬಂದಿತ್ತು। ಐವರಲ್ಲಿ ಸೋಂಕು ದೃಢಪಟ್ಟಿತ್ತು, ಅದರಲ್ಲಿ ಈಗ ಮೊದಲ ಬಲಿಯಾಗಿರೋದು ವರದಿಯಾಗ್ತಾ ಇದೆ।